ಕರ್ನಾಟಕ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವು ಇವತ್ತು ಬಂದಿರುವಂಥದ್ದು ದಟ್ಕಳ್ಳಿಯ ಕನಕದಾಸ್ ನಗರದಲ್ಲಿ, ಒಂದೊಳ್ಳೆ ಫ್ಯಾಮಿಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ. ನೀವೇನಾದರೂ ಮನೆ ಹುಡುಕ್ತಾ ಇದ್ರೆ ಈ ಏರಿಯಾ ನಿಮಗೆ ಬೆಸ್ಟ್ ಆಗಿರುತ್ತೆ. ಇಲ್ಲಿ ಇರುವಂಥ 20-30 ಡೂಪ್ಲೆಕ್ಸ್, ವೆಸ್ಟಲ್ಲಿ ನಾರ್ತ್ ಮೂಡ ಅಲಾಟೆಡ್ ಸೈಟಲ್ಲಿ ಕಟ್ಟಿರುವಂಥ ಈ ಮನೆ ನಿಮಗಾಗಿ ಸಿಗ್ತಾ ಇದೆ. ಸೊ ಇಲ್ಲಿ ಏನೇನಿದೆ, ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಬಂದ್ಬಿಡೋಣ. ಫಸ್ಟಾಗಿ ನೀವು ಎಂಟ್ರ್ ಆದ ತಕ್ಷಣ ನಿಮಗೆ ಇಲ್ಲಿ ಪಾರ್ಕಿಂಗ್ ಸಿಗುತ್ತೆ. ಆರಾಮಾಗಿ ನೀವು ಒಂದು ಕಾರ್ ಪಾರ್ಕ್ ಮಾಡ್ಕೋಬೋದು. ಹಾಗೆ ಹೀಗೆ ಮುಂದೆ ಬಂದರೆ ಇಲ್ಲಿ MS ಗೇಟ್ ಇದೆ, ಮತ್ತು ಇಲ್ಲಿ ಕೂಡ ನೀವೊಂದು ಬೈಕ್ ಪಾರ್ಕ್ ಮಾಡ್ಕೋಬೋದು. ಒಂದು ಸಣ್ಣ ಯುಟಿಲಿಟಿ ಏರಿಯಾಗೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈಗ ಎಂಟ್ರ್ ಆದ ತಕ್ಷಣ ನಿಮಗೆ ಮೇನ್ ಡೋರು ಫಸ್ಟ್ ಗ್ರೇಡ್ ಟೀಕಲ್ ಮಾಡಿರೋವಂಥದ್ದು, ಫ್ರೇಮ್ಸ್ ಆಗಲಿ ಡೋರ್ಸ್ ಆಗಲಿ ಫಸ್ಟ್ ಗ್ರೇಡ್ ಟೀಕಲ್ ಮಾಡಿರೋವಂಥದ್ದು. ಹಾಗೆ ನೀವು ಮುಂದೆ ಬಂದರೆ ಒಂದು ಸಫಿಷಿಯಂಟ್ ಆಗಿರುವಂಥ ಹಾಲು, ಹಾಲ್ಗೆ ಅಟ್ಯಾಚ್ಡ್ ಆಗಿ ನಿಮಗೆ ದೇವ್ರ ಗುಡಿ ಸಿಗುತ್ತೆ. ಸೊ ಹಾಲಲ್ಲಿ ಕೂಡ ನಿಮಗೆ LED ಲೈಟ್ಸ್ ಆಗಿರಲಿ, TV ಕ್ಯಾಬಿನೆಟ್ಸ್ ಆಗಿರಲಿ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಕೂಡ ಒಂದು ಎಲಿಗೆಂಟ್ ಡಿಸೈನ್, ಸಿಂಪಲ್ ಡಿಸೈನ್ ಆಗಿರೋ, ಎಲಿಗೆಂಟ್ ಆಗಿರೋ ಡಿಸೈನ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್. ನಿಮ್ಮ ಸೆಟಪ್ ಬಾಕ್ಸ್ ಆಗಿರಲಿ, ನಿಮ್ಮ ಏನಾದ್ರು ಎಲೆಕ್ಟ್ರಿಕಲ್ ವೈರ್ಸ್ ಕೂಡ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ನಂತರ ನೀವಿಲ್ಲಿ ದೇವ್ರ ಗುಡಿ ನೋಡೋದಾದರೆ ಇದು ಕೂಡ ಫಸ್ಟ್ ಗ್ರೇಡ್ ಟೀಕಲ್ ಮಾಡಿರೋವಂಥದ್ದು ವಿತ್ ಗ್ಲಾಸ್ ಡೋರ್ಸು, ಒಳಗಡೆ ನಿಮಗೆ ಗ್ರಾನೈಟ್ ಕೌಂಟರ್ ಟಾಪ್ ಕೊಟ್ಟಿದ್ದಾರೆ. ಮತ್ತು ಟೈಲ್ಸಲ್ಲಿ ಕೂಡ ಗೋಲ್ಡ್ ಬೀಡಿಂಗ್ಸ್ ಕೊಟ್ಟಿರೋವಂಥದ್ದು. ಸೊ ಈಗ ಗ್ರೌಂಡ್ ಫ್ಲೋರ್ ಇರೋಂಥ ಒಂದು ರೂಮ್ನ ನೋಡ್ಕೊಬಂದ್ಬಿಡೋಣ. ಸೊ ಇಲ್ಲೂ ಕೂಡ ನೀವು ಸಫಿಷಿಯಂಟ್ ಆಗಿರೋಂಥ ಒಂದು ರೂಮು ವಿತ್ ಅಟ್ಯಾಚ್ಡ್ ವಾರ್ಡ್ರೋಬ್ ಸಿಗ್ತಾ ಇದೆ ನಿಮಗೆ. ಸ್ಲೈಡಿಂಗ್ ವಾರ್ಡ್ರೋಬು, ವೆಂಟಿಲೇಷನ್ ಆಗಿರಲಿ, ಲೈಟಿಂಗ್ ಆಗಿರಲಿ, ಯಾವುದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲದಂಗೆ ವಿಂಡೋಸ್ನ, ಯೂಜ್ ವಿಂಡೋಸ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಕ್ಸ್ನ ಕೂಡ ಕವರ್ ಮಾಡಿದ್ದಾರೆ. ಸೊ ಸ್ಟೋರೇಜ್ಗೆ ನಿಮಗೆ ಯಾವುದೇ ಇಶ್ಯೂ ಬರೋದಿಲ್ಲ. ಸೊ ಈಗ ನಾವು ಕಿಚನಲ್ಲಿರೋವಂಥದ್ದು, ಕಿಚನ್ ಕೂಡ ಸಫಿಷಿಯಂಟ್ ಆಗಿದೆ, ಎಲ್ ಶೇಪಲ್ಲಿ ಸಿಗ್ತಾ ಇದೆ, ಇಟಾಲಿಯನ್ ಮಾಡ್ಯುಲರ್ ಕಿಚನ್ನು. ಎಲ್ಲ ಸ್ಟೋರೇಜ್ಗೆ ಕೊಟ್ಟಿರೋಂಥ ಡೋರು ಸಾಫ್ಟ್ ಕ್ಲೋಸ್ ಆಗಿರುತ್ತೆ. ಆಮೇಲೆ ನಿಮಗೆ ಇಲ್ಲಿ ಚಿಮ್ನಿ ಪಾಯಿಂಟ್ ಕೂಡ ಇರುತ್ತೆ. ಮೇಲ್ಗಡೆ ಕ್ಯಾಬಿನೆಟ್ಸ್ ಎಲ್ಲ ಕವರ್ ಆಗಿರೋವಂಥದ್ದು. ಎಲ್ಲ GM ಎಲೆಕ್ಟ್ರಿಕಲ್ಸ್ ಕೊಟ್ಟಿದ್ದಾರೆ, ಸ್ವಿಚಸ್ ಆಗಿರಲಿ. ಮತ್ತು ರೊಟೇಟಿಂಗ್ ಫಾಸೆಟ್ಟು, ಮತ್ತು ಇಲ್ಲೊಂದು ನಿಮಗೆ ಜನರಲ್ ಬಾತ್ರೂಮ್ ಸಿಗುತ್ತೆ, ಸೆರಾ ಮತ್ತು ಒನಿಡಾ ಫಿಟ್ಟಿಂಗ್ಸ್ ಇರೋವಂಥದ್ದು. ಹಾಗೆ ಆ ಕಡೆ ನಿಮಗೆ ಯುಟಿಲಿಟಿ ಸಿಗುತ್ತೆ, ಒಂದು ಸಫಿಷಿಯಂಟ್ ಯುಟಿಲಿಟಿ. ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇದೆ, ಮತ್ತು ಸಂಪ್ ಕೂಡ ಅಲ್ಲೇ ಬರುತ್ತೆ. ಸಂಪ್ ಕೆಪಾಸಿಟಿ ಬಂದು 8000 ಲೀಟರ್ಸ್ ಇದೆ. ಮತ್ತು ಇಲ್ಲಿ ಫ್ಲೋರಿಂಗ್ ಎಲ್ಲ ಬಂದು ವೆಟ್ರಿಫೈಡ್ ಟೈಲ್ಸ್ ಮಾಡಿರುವಂಥದ್ದು. ಈಗ ಸ್ಟೇರ್ ಕೇಸ್ ಏನು ನೋಡ್ತಾ ಇದ್ದೀರಾ, ಇದು ಆ್ಯಂಟಿಸ್ಕಿಡ್ ಟೈಲ್ಸ್ ಆದಂಥ ಗ್ರಾನೈಟ್ದು ಲಪತ್ರ ಇದು ಟೈಲ್ಸ್ ಹಾಕಿರುವಂಥದ್ದು. ಇದು ರೇಲಿಂಗ್ಸ್ ಏನು ನೋಡ್ತಾ ಇದ್ದೀರಾ, ಸ್ಟೈನ್ಲೆಸ್ ಸ್ಟೀಲ್ದು. ಸೊ ಮೇಲ್ಗಡೆ ಕೂಡ ನೋಡ್ಕೊಬಂದ್ಬಿಡೋಣ, ಬನ್ನಿ. ಈಗ ಫಸ್ಟ್ ಫ್ಲೋರಲ್ಲಿ ನೀವು ಎಂಟ್ರ್ ಆದ ತಕ್ಷಣ ನಿಮಗೊಂದು ಸ್ಟಡಿ ಅಥವಾ ವರ್ಕಿಂಗ್ ಏರಿಯಾ ಸಿಗುತ್ತೆ. ಈಗೇನು ವರ್ಕ್ ಫ್ರಮ್ ಹೋಮ್ ಟ್ರೆಂಡ್ ನಡೀತಾ ಇದೆ, ಅಂಥವ್ರಿಗೆ ಇದು ಬಹಳ ನೆಸೆಸರಿ ಆದಂಥ ಒಂದು ಜಾಗ. ಸೊ ಹಾಗೆ ನೀವು ಈ ಕಡೆ ಬಂದರೆ ನಿಮಗೆ ಒಂದು ರೂಮ್ ಸಿಗುತ್ತೆ, ಅಟ್ಯಾಚ್ ಬಾತ್ರೂಮ್ ಇರೋವಂಥ ಒಂದು ಸಫಿಷಿಯಂಟ್ಲಿ ಯೂಜ್ ರೂಮ್ ವಿತ್ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುತ್ತೆ. ಮತ್ತು ಇದಕ್ಕೆ ಸ್ಪೆಷಲ್ ಏನಪ್ಪ ಅಂದರೆ ವಾಕ್ ಇನ್ ವಾರ್ಡ್ರೋಬ್ ವಿತ್ ಅಟ್ಯಾಚ್ ಬಾತ್ರೂಮ್, ಜೊತೆಗೆ ಒಂದು ಸಣ್ಣ ಯುಟಿಲಿಟಿ ಸ್ಪೇಸ್, ಅದನ್ನು ನೀವು ಬಾಲ್ಕನಿ ಥರನೂ ಯೂಸ್ ಮಾಡ್ಕೋಬೋದು. ಮನೆ ಅಂದಮೇಲೆ ಒಂದು ಮಾಸ್ಟರ್ ಬೆಡ್ರೂಮ್ ಇರಲೇಬೇಕು, ಆ ಮಾಸ್ಟರ್ ಬೆಡ್ರೂಮ್ ಈ ರೀತಿ ಇರಲೇಬೇಕು. ಸೊ ಈಗ ನೀವು ಎಂಟ್ರ್ ಆಗ್ತಾ ಇರೋದು ನಿಮ್ಮ ಮಾಸ್ಟರ್ ಬೆಡ್ರೂಮ್ಗೆ. ಇದರಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ, ಫುಲ್ ಫ್ಲೋರ್ ಲೆಂತ್ ಇರುವಂಥ ವಾರ್ಡ್ರೋಬ್ ಸಿಗುತ್ತೆ, ವಿತ್ ಅಟ್ಯಾಚ್ಡ್ ಬಾಲ್ಕನಿ ಸಿಗುತ್ತೆ. ಇಲ್ಲೂ ಕೂಡ ಸ್ಟೈನ್ಲೆಸ್ ಸ್ಟೀಲ್ನ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ನಾವಿವಾಗ ಟೆರೇಸಲ್ಲಿ ಇದ್ದೀವಿ. ನೀವು ಈಗ ಈ ಥರ ನೋಡ್ಕೊಬಂದ್ರಿ, ರೂಫಲ್ಲಿ ಈ ರೀತಿ ನೀರು ನಿಲ್ಬಾರ್ದು, ಲೀಕೇಜ್ ಆಗಬಾರ್ದು, ನಿಮ್ಮ ಮನೆ ಜಲ್ದಿ ಹಾಳಾಗಬಾರ್ದು ಅಂದರೆ ಈ ರೀತಿ ವಾಟರ್ ಪ್ರೂಫಿಂಗ್ ಮಾಡಬೇಕು. ಸೊ ಈ ಮನೆಯಲ್ಲಿ ನಿಮಗೆ ವಾಟರ್ ಪ್ರೂಫಿಂಗ್ ಕೂಡ ಸಿಗ್ತಾ ಇದೆ. ಸೊ ನಿಮಗೂ ಈ ಮನೆ ಬೆಲೆ ಎಷ್ಟು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ಇದು ದಟ್ಗಳ್ಳಿಲಿ ಕನಕದಾಸ ನಗರದಲ್ಲಿ ಇರುವಂಥ ಒಂದು ಫ್ಯಾಮಿಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರುವಂಥ ಮನೆ. ಇದರ ಬೆಲೆ 79 ಲಕ್ಷ, ಸ್ಲೈಟ್ಲಿ ನೆಗೋಷಿಯೇಬಲ್ ಲೋನ್ ಕೂಡ ಆಗುತ್ತೆ. ಮೂಡ ಅಲಾಟೆಡ್ ಸೈಟಲ್ಲಿ ನಿಮಗೆ ಈ ಸುಂದರವಾದ ಮನೆ ಸಿಗ್ತಾ ಇದೆ. ನಿಮಗೂ ಇದೇ ರೀತಿ ಮನೆ ಬೇಕು ಅಥವಾ ಈ ಮನೆಯನ್ನು ತೊಗೋಬೇಕು ಅಂತ ಇದ್ದರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರೆಯಬೇಡಿ, ಮತ್ತು ಆದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.